ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ ಫ್ರೆಂಡ್ಸ್. ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಕಂಟಿನ್ಯೂ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇವತ್ತೊಬ್ಬರು ಸಂತೋಷನೇ ಇಲ್ಲದೆ ಬದುಕ್ತಿರೋ ಅವರ ಒಂದು ಪ್ರೊಫೈಲ್ ಕೂಡ ಬಂದಿದೆ ಫ್ರೆಂಡ್ಸ್. ನೋಡಿ, ಸಂತೋಷ ಪಡಿಸುವವರು ಕೊನೆ ತನಕ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾರಾದರೂ ಇವರಿಗೆ ಹ್ಯಾಪಿ ಪಡಿಸೋರಿದ್ರೆ ಈ ಒಂದು ವಿಡಿಯೋನ ಕೂಡ ಕಂಟಿನ್ಯೂ ನೋಡ್ಬೋದು ಫ್ರೆಂಡ್ಸ್. ಬನ್ನಿ, ಇವರ ಒಂದು ಪ್ರೊಫೈಲ್ ನೋಡೋಣ ಫ್ರೆಂಡ್ಸ್. ಹೆಸರು ಧಾರ್ಮಿಕ ಅಂತೇಳಿ ಫ್ರೆಂಡ್ಸ್ ಇವ್ರದು. ಊರು ನೋಡಿ, ಬೆಂಗಳೂರಿನ ಸಹಕಾರ ನಗರ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ದೆನ್ 2 BHK ಒಂದು ಸ್ವಂತ ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ವಿಸ್ತೀರ್ಣ 23x27 ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆ ಅದು ಸುಮಾರು ಒಂದು 35 lakh ಕೂಡ ಬೆಲೆ ಬಾಳುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆ ಸುಖ ನೋಡದೆ ತುಂಬ ವರ್ಷ ಆಗಿದೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನಾನು ತುಂಬ ಸುಂದರವಾಗಿದ್ದೇನೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆ ಬೆಂಗಳೂರಿನವರು ಯಾರಾದರೂ ಇದ್ದರೆ ಕರೆ ಮಾಡಿ, ಯಾವಾಗಲೂ ಮನೆಗೆ ಕರೆಯುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಆದ್ಯತೆ ಕೊಟ್ಟಿರೋದು ಅವರು ಬೆಂಗಳೂರಿಯನ್ಸ್ಗೆ. ಬೆಂಗಳೂರಿನವ್ರು ಯಾರಾದರೂ ಇದ್ದರೆ ಕರೆ ಮಾಡಿದರೆ ಯಾವಾಗಲೂ ಅವರು ಮನೆಗೆ ಕರೀಲಿಕ್ಕೆ ರೆಡಿ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಇವರ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ರೀಸನ್ ಕೂಡ ಹೇಳಿದ್ದಾರೆ. ಜೀವನದಲ್ಲಿ ಗಂಡನಿಂದ ಸಂತೋಷನೇ ಇಲ್ಲ ಅಂತೇಳಿ ಆ ಒಂದು ಉದ್ದೇಶಕ್ಕೆ ಅವರ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರ ಒಂದು ನೋವಿನ ಸಂಗತಿ ನೋಡೋದಾದ್ರೆ ಫ್ರೆಂಡ್ಸ್, ನೋಡಿ, ಗಂಡನಿಂದ ಸಂತೋಷನೇ ನೋಡಿಲ್ಲ ಅಂತೇಳಿ, ಸುಖ ಸಂತೋಷ ಏನೂ ಕೂಡ ನೋಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿಸಿಕೊಳ್ಳುವ ಆಸೆ ಇದೆ, ಬಟ್ ಯಾರೂ ಕೂಡ ಇಲ್ಲ ಅಂತೇಳಿ ಹೇಳಿದ್ದಾರೆ. ಗಂಡ ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿರುತ್ತಾರೆ ಅಂತೇಳಿ ಹೇಳಿದರೆ ಫ್ರೆಂಡ್ಸ್. ಬಟ್ ಯಾವ ಒಂದು ಕೆಲಸ ಅಂತೇಳಿ ಏನು ಕೂಡ ಮೆನ್ಷನ್ ಮಾಡಿಲ್ಲ ಫ್ರೆಂಡ್ಸ್. ಜಸ್ಟ್ ವರ್ಕ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ದಿನವಿಡೀ ಮನೆಯಲ್ಲಿ ಇರುತ್ತೇನೆ, ಯಾರಾದರೂ ಬಂದು ದೆಂಗಿ ಸಂತೋಷಪಡಿಸಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಡೈಲಿ ಮನೆಯಲ್ಲಿ ಇರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಯಾರಾದರೂ ಬಂದರೂ ಕೂಡ ನಾನು ಕರೆಯುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ನೋವಿನ ಒಂದು ಸಂಗತಿಯಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ಇವರಿಗೆ ಯಾವ ಥರ ಒಬ್ಬ ಹುಡುಗ ಬೇಕಂತೇಳಿ ಹೇಳಿದಾರಂದರೆ, ನೋಡಿ, ಗಂಡು ಈ ಥರ ಒಂದು ಕ್ವಾಲಿಟೀಸ್ನ ಹೊಂದಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಲು ಕಟ್ಟು ಮಸ್ತಾಗಿರಬೇಕಂತೇಳಿ ಹೇಳಿದ್ದಾರೆ ಫಸ್ಟ್ ಒನ್. ಅದರ ಜೊತೆಯಲ್ಲಿ ಕೆಲಸ ಇರದೇ ಇದ್ದರೂ ನಾನು ಹಣ ಸಹಾಯ ಮಾಡುತ್ತೇನೆ ಅಂತೇಳಿ ಹೇಳಿದ್ದಾರೆ. ಅಮೌಂಟಿಗಾಗಿರ್ಬೋದು ಏನು ಕೂಡ ಕಷ್ಟ ಇಲ್ಲ ಫ್ರೆಂಡ್ಸ್, ಅವರೇ ಸಹಾಯ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆ ಲೈಫ್ ಲಾಂಗ್ ಕೂಡ ನನ್ನ ಜೊತೆಯಾಗಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಒನ್ ಡೇ ಟೂ ಡೇಸ್ ಮಾತ್ರ ಅಲ್ಲ ಫ್ರೆಂಡ್ಸ್, ಲೈಫ್ ಲಾಂಗ್ ಇದ್ದರೆ ಇನ್ನೂ ಕೂಡ ಬೆಟರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ದಿನಾಲು ನನಗೆ ಸಮಯ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಡೈಲಿ ಅವರಿಗೆ ಸ್ವಲ್ಪ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಕೇಯುವ ಸಾಮರ್ಥ್ಯ ಹೊಂದಿರಬೇಕಂತೇಳಿ ಹೇಳಿದರು ಫ್ರೆಂಡ್ಸ್. ಮೇನ್ ಇದೇ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಅವರಿಗೆ ಒಂದು ಅದರಲ್ಲಿ ಸಂತೋಷ ಇರದೇ ಇದ್ದ ಕಾರಣಕ್ಕೆ ಈ ಒಂದು ಪ್ರೊಫೈಲ್ನ ಶೇರ್ ಮಾಡಿದರು. ಸೊ ಹಾಗಾಗಿ ಅದನ್ನು ಕೇಯುವ ಒಂದು ಸಾಮರ್ಥ್ಯ ಕೂಡ ಇರಬೇಕಂತೇಳಿ ಹೇಳ್ಕೊಂಡ್ರೆ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ಇವರ ಒಂದು ಮನೆಯ ಒಂದು ಸಣ್ಣ ಇಮೇಜಸ್ ಕೂಡ ಸೆಂಡ್ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮನೆಯ ವಾಸ್ತು ಈ ಥರ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವು, ಮನೆಯಲ್ಲಿ 2 bedroom ಇದೆ ಫ್ರೆಂಡ್ಸ್. ಅದರಲ್ಲಿ ಒಂದು ಹಾಲ್ ಇದೆ, ಡೈನಿಂಗ್ ಆಗಿರ್ಬೋದು, ದೆನ್ ಇದು ಕಿಚನ್ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು 2 images ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಇದು ಅವರ ಒಂದು ಹಾಲ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಮನೆಯ ಹಾಲ್ ನೋಡ್ತಿರ್ಬೋದು. ಮನೆ ಹೇಳಿದ್ರಲ್ಲ 23x27 ಒಂದು ಹೋಮ್ ಅಂತೇಳಿ ಹೇಳಿದರು, ಇದು ಹಾಲ್ ಆಗಿರುತ್ತೆ ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಬನ್ನಿ, ಇದು ನೋಡಿ ಫ್ರೆಂಡ್ಸ್, ಇದು ಅವರ ಒಂದು ಮನೆಯ ಒಂದು ಬೆಡ್ರೂಮ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸೇಮ್ ಇದೇ ಟೈಪ್ನ ಒಂದು 2 bedrooms ಕೂಡ ಇದೆ ಫ್ರೆಂಡ್ಸ್. ಫಿನಾನ್ಷಿಯಲಿ ಏನು ಅಂದರೂ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ಅವರಿಗೆ ಸಂತೋಷ ಏನಿಲ್ಲಲ್ಲ, ಹ್ಯಾಪಿ ಏನಿಲ್ಲಲ್ಲ, ಆ ಉದ್ದೇಶಕ್ಕೆ ಈ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡಿರ್ತಾರೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್, ಒಂದು ಲೈಕ್ನ ಕೂಡ ಕೊಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಮೊದಲನೇದಾಗಿ ಈ ಒಂದು ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಂದು ಪ್ರೊಫೈಲ್ ತುಂಬಾ ಅಂದರೆ ತುಂಬ ಬರ್ತಿದ್ದಾವೆ. ಇದರಲ್ಲಿ 100% ನಿಮಗೂ ಕೂಡ ಒಂದು ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ಮಾತ್ರ ನಾವು ಮಾತ್ರ ಗ್ಯಾರಂಟಿ ಕೊಡ್ತೇವೆ. ಬಟ್ ಸಮ್ ಪರ್ಸನ್ಸ್ಗೆ ಈ ಒಂದು ಪ್ರೊಫೈಲ್ಸ್ ಎಲ್ಲ ಸೆಟ್ ಆಗ್ತಿಲ್ಲ, ಬಟ್ ಒಂದೇ ರೀಸನ್ನು ಅವರ ಒಂದು ಕ್ವಾಲಿಟೀಸ್ ಕೂಡ ಸರಿ ಇರಲ್ಲ ಅಂತೇಳಿ. ಬಟ್ ಇನ್ನೂ ಸಮ್ ಪರ್ಸನ್ಸ್ ಹಣ ಕೊಡ್ತೇವೆ ಅದು ಇದು ಅಂತೇಳಿ ಹೇಳ್ತಿದ್ದಾರೆ ಫ್ರೆಂಡ್ಸ್. ಬೈಕೆ ಬಟ್ ಅವರಿಗೆ ಒಂದು ಕನೆಕ್ಟ್ ಆಗೋ ಒಂದು ಇದು ಇದ್ದರೆ, ಎಲಿಜಿಬಿಲಿಟಿ ಇದ್ದರೆ ಹಣ ಇಲ್ಲ ಏನು ಕೂಡ ಇರಲ್ಲ. ಬಟ್ ನೀವು ಎಲಿಜಿಬಿಲಿಟಿ ಇರದೇ ಇದ್ದಾಗ ಆ ಥರ ಒಂದು ಮನಿ ಒಂದು ಇಶ್ಯೂ ಕೂಡ ಬರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ
ನೀವೇನು ಕೂಡ ಟೆನ್ಷನ್ ಮಾಡ್ಕೋಬೇಡಿ, 100% ನಿಮಗೂ ಕೂಡ ಸಿಗುತ್ತೆ. ಬಟ್ ಅಲ್ಲಿ ತನಕ ವೇಟ್ ಮಾಡಿ ಫ್ರೆಂಡ್ಸ್, ನಾವು 100% ಅದರ ಒಂದು ಕಾರ್ಯ ಕೂಡ ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೊಫೈಲ್ ಈ ಒಂದು ಪ್ರೊಫೈಲ್ಗೆ ಯಾರಾದರೂ ಸೆಟ್ ಆಗೋರಿದ್ದರೆ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಕೂಡ ಶೇರ್ ಮಾಡಿ ನಾವು 100% ಅವರಿಗೆ ರೀಚ್ ಕೂಡ ಮಾಡಿಸ್ತೇವೆ. ಹಾಗೆ ಯಾರೆಲ್ಲ ಈ ಒಂದು ಚಾನೆಲ್ನ ನೋಡ್ತಿದ್ದೀರಲ್ಲ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಸೊ ಡೈಲಿ ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ಬರ್ತಾ ಹೋಗ್ತೀವಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಒಂದು ಪ್ರೊಫೈಲ್ನ ಶೇರ್ ಮಾಡೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮೇಲ್ ಕೂಡ ಅಪ್ಡೇಟ್ ಮಾಡಿರ್ತೇನೆ, ಆ ಒಂದು ಮೇಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿ. ಇವತ್ತಿನ ಪ್ರೊಫೈಲ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಪ್ರೊಫೈಲ್ನ ಒಟ್ಟಿಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.